ಸಿಂಗಹಳ್ಳಿ ಗ್ರಾಮ ಜೋಡಿ ಕೊಲೆಯಾಗಿದೆ। ಸಿಲಿಕಾನ್ ಸಿಟಿಯಲ್ಲಿ ಡಬಲ್ ಮರ್ಡರ್ ಆಗಿದೆ। ಸಿಂಗಹಳ್ಳಿ ಗ್ರಾಮದ ಶೆಡ್ ನಲ್ಲಿ ಜೋಡಿ ಕೊಲೆಯಾಗಿರುವಂತದ್ದು। ಬೆಂಗಳೂರು ಉತ್ತರ ತಾಲ್ಲೂಕಿನಲ್ಲಿ ಸಿಂಗಹಳ್ಳಿ ಗ್ರಾಮ ರಾತ್ರಿ ನಡೆದಿರೋ ಘಟನೆ ಬೆಳಗ್ಗೆ ಪ್ರಕರಣ ಬೆಳಕಿಗೆ ಬಂದಿದೆ। ಎಸ್ಆರ್ಎಸ್ ಟ್ರಾವೆಲ್ ಪಾರ್ಕಿಂಗ್ ಶೆಡ್ ನಲ್ಲಿ ಇಬ್ಬರ ಕೊಲೆಯಾಗಿದೆ। ರಾಮನಗರ ಮೂಲದ ನಾಗೇಶ್ 50 ವರ್ಷ, ಮಂಡ್ಯ ಮೂಲದ ಮಂಜುನಾಥ್ 55 ವರ್ಷ ಕೊಲೆಯಾದ ದುರ್ದೈವಿಗಳು। ಎಸ್ಆರ್ಎಸ್ ಟ್ರಾವೆಲ್ಸ್ ಪಾರ್ಕಿಂಗ್ ಶೆಡ್ ನಲ್ಲಿ ಇಬ್ಬರ ಕೊಲೆಯಾಗಿರುವಂತದ್ದು ಸಿಂಗಹಳ್ಳಿ ಗ್ರಾಮದ ಶೆಡ್ ನಲ್ಲಿ। ರಾಮನಗರ ಮೂಲದ ನಾಗೇಶ್, ಮಂಡ್ಯ ಮೂಲದ ಮಂಜುನಾಥ್ ಸಾವಿಗೀಡಾಗಿರುವಂತ ವ್ಯಕ್ತಿಗಳು। ಬಸ್ ಸರ್ವಿಸ್ ಕೆಲಸ ಮಾಡುತ್ತಾ ಇದ್ರಂತೆ ಇಬ್ರು ಕೂಡ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡ್ಕೊಂಡು ಕೊಲೆ ಆಗಿರೋ ಶಂಕೆ ವ್ಯಕ್ತಪಡಿಸುತ್ತಿದ್ದಾರ ಪೊಲೀಸರು। ಕೊಲೆಯಾದ ಸ್ಥಳಕ್ಕೆ ಬಾಗಲೂರು ಪೊಲೀಸರು ದೌಡಾಯಿಸಿದ್ದಾರೆ। ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಪ್ರಕರಣ ದಾಖಲಾಗಿರುವಂತದ್ದು। ಎಸ್ ರಾತ್ರಿ ಎಸ್ಆರ್ಎಸ್ ಟ್ರಾವೆಲ್ ಪಾರ್ಕಿಂಗ್ ಶೆಡ್ ನಲ್ಲಿ ಇಬ್ಬರ ಕೊಲೆಯಾಗಿರುವಂತದ್ದು। ರಾತ್ರಿ ಕುಡಿದು ಸಣ್ಣ ವಿಚಾರ ಗಲಾಟೆ ಮಾಡ್ಕೊಂಡು ಒಂದು ಹತ್ಯೆಯಾಗಿರುವಂತ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ। ಈಗ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದ್ರಿಂದ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ। ಎಸ್ ಸಿಲಿಕಾನ್ ಸಿಟಿಯಲ್ಲಿ ಇಬ್ಬರ ಮರ್ಡರ್ ಆಗಿರುವಂಥದ್ದು, ಅದು ಕೂಡ ಎಸ್ಆರ್ಎಸ್ ಟ್ರಾವೆಲ್ಸ್ ಪಾರ್ಕಿಂಗ್ ಶೆಡ್ನಲ್ಲಿ ಇಬ್ಬರು ಕೂಡ ಅಲ್ಲಿ ಉತ್ತರ ತಾಲೂಕಿನ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಸಿಂಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು। ಎಸ್ಆರ್ಎಸ್ ಟ್ರಾವೆಲ್ ಪಾರ್ಕಿಂಗ್ ಶೆಡ್ನಲ್ಲಿ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗಿರೋ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇರುವಂಥದ್ದು। ಸಿಂಗಹಳ್ಳಿ ಗ್ರಾಮದ ಶೆಡ್ನಲ್ಲಿ ಜೋಡಿ ಕೊಲೆಯಾಗಿದೆ। ರಾಮನಗರ ಮೂಲದ ನಾಗೇಶ್ 50 ವರ್ಷ, ಮಂಡ್ಯ ಮೂಲದ ಮಂಜುನಾಥ್ 55 ವರ್ಷ ಕೊಲೆಯಾದ ವ್ಯಕ್ತಿಗಳು। ಬಸ್ ಸರ್ವಿಸ್ ಕೆಲಸ ಮಾಡ್ಕೊಂಡಿದ್ರಂತೆ ಇಬ್ರು ಕೂಡ, ಏನೋ ಕುಡಿದು ಕ್ಷುಲ್ಲಕ ಕಾರಣಕ್ಕೆ ಇಬ್ರು ಕೂಡ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಹಲ್ಲೆ ಮಾಡ್ಕೊಂಡಿರೋ ಶಂಕೆ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು। ಕೊಲೆಯಾದ ಸ್ಥಳಕ್ಕೆ ಬಾಗಲೂರು ಪೊಲೀಸರು ದೌಡಾಯಿಸಿದ್ದಾರೆ, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ಈಗ ತನಿಖೆ ಆರಂಭ ಆಗಿದೆ। ಬೇರೆ ಯಾರಾದರೂ ಬಂದು ಇಬ್ಬರನ್ನು ಕೊಲೆ ಮಾಡಿ ಹೋದ್ರ, ಹತ್ಯೆ ಮಾಡಿ, ಅಥವಾ ಇವರಿಗೆ ಹೊಡೆದಾಡ್ಕೊಂಡು ಇಬ್ಬರು ಕೂಡ ಸಾವಿಗೀಡಾಗಿದ್ದಾರ ಗೊತ್ತಿಲ್ಲ, ತನಿಖೆ ಅಂತೂ ನಡೀತಾ ಇದೆ। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾ ಹೋಗ್ತಾರೆ। ಗುರು, ಇಬ್ಬರ ಮರ್ಡರ್ ಆಗಿರುವಂಥದ್ದು ನಾಗೇಶ್ ಮತ್ತು ಮಂಜುನಾಥ್, ಇಬ್ರು ಒಬ್ರಿಗೊಬ್ರು ಒಡೆದಾಡ್ಕೊಂಡು ಹಲ್ಲೆ ನಡೆಸ್ಕೊಂಡು ಸಾವಿಗೀಡಾಗಿರೋದ, ಅಥವಾ ಬೇರೆ ಯಾರಾದರೂ ವ್ಯಕ್ತಿ ಬಂದು ಇಬ್ಬರನ್ನು ಮರ್ಡರ್ ಮಾಡಿ ಹೋಗಿರುವಂಥದ್ದ, ಏನು ಹೇಳ್ತಿದ್ದಾರೆ ಪೊಲೀಸರು? ಸಂಪರ್ಕ ಕಡಿತ ಆಗಿದೆ ಈಗ। ತನಿಖೆ ಆಗಬೇಕಾಗಿರುವಂಥದ್ದು ಏನು ಅಂದರೆ, ಇಬ್ಬರು ಒಬ್ರಿಗೊಬ್ರಿಗೆ ಒಡೆದಾಡ್ಕೊಂಡು ಸಾವನ್ನಪ್ಪಿರುವಂಥದ್ದ, ಅಥವಾ ಬೇರೆ ಯಾರಾದರೂ ಇಬ್ಬರಿಗೂ ಕೂಡ ಕುಡಿಸಿ ಹಲ್ಲೆ ಮಾಡೋದ್ರ ಅಥವಾ ಮರ್ಡರ್ ಮಾಡೋದ್ರ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿರುವಂಥದ್ದು। ಸದ್ಯಕ್ಕೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಪೊಲೀಸರು ಈಗಾಗಲೇ ಬಂದು ಅಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ। ಹತ್ಯೆ ಅಥವಾ ಈಗೇನು ಮರ್ಡರ್ ಆಗಿದೆ, ಇದಕ್ಕೆ ಕಾರಣ ಏನಿರಬಹುದು, ಯಾರು ಮಾಡಿರಬಹುದು, ಯಾಕಂದರೆ ಎಸ್ ಆರ್ ಎಸ್ ಬಸ್ ಪಾರ್ಕಿಂಗ್ ಶೆಡ್ನಲ್ಲಿ ಘಟನೆ ನಡೆದಿರುವಂಥದ್ದು, ಅಲ್ಲಿಬ್ಬರು ಬಸ್ ಸರ್ವಿಸ್ ಕೆಲಸ ಮಾಡ್ಕೊಂಡಿದ್ರಂತೆ ಇಬ್ಬರೂ ಕೂಡ, ಸೊ ಹೀಗಾಗಿ ಈಗ ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾ ಹೋಗ್ತಾರೆ। ಗುರು, ಪೊಲೀಸರು ಏನು ಹೇಳ್ತಿದ್ದಾರೆ, ಯಾವ ಕಾರಣಕ್ಕೆ ಈ ಮರ್ಡರ್ ನಡೆದಿದೆ ಅಂತ? ಹಲೋ ಗುರು, ಕೇಳಿಸ್ತಿದೆ ಅನ್ಕೋತೀನಿ, ಮರ್ಡರ್ ಆಗಿರುವಂಥದ್ದು ಯಾವ ಕಾರಣಕ್ಕಾಗಿದೆ, ಪೊಲೀಸ್ ಏನು ಹೇಳ್ತಿದ್ದಾರೆ? ಹಲೋ ಇವತ್ತು ಮಾಡಿದ್ದೆ।
ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಕ್ಯೂರ್ದು ಮತ್ತು ಮರಡೋ ಕಾರಣ ಅವರಿಗೆ ಕಾರಣ ಮತ್ತೆ ಇರ್ತೀವಿ ತನಿಖೆ ಮಾಡೋದು ಒಬ್ಬರು ಕಳೆದ 4 ತಿಂಗಳಿಂದ ಕೆಲಸ ಮಾಡ್ತಿದ್ರು ಇನ್ನೊಬ್ಬ ಡಿ ಸಿ ಕಳೆದ 2 ವರ್ಷದಿಂದ ಇನ್ನು ಎಸ್ ಆರ್ ಎಸ್ಸು ಬಸ್ ಅವ್ರದ್ದು ಒಂದು ವರ್ಕ್ಶಾಪು ಕಮ್ಮ ಪಾರ್ಕಿಂಗ್ ಏರಿಯಾ ಇದೆ ಪಾರ್ಕಿಂಗ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರು ಇಬ್ಬರು ಮೂಲತಃ ಮಂಡ್ಯ ಜಿಲ್ಲೆಯವರು ಇನ್ನೊಬ್ಬರು ರಾಮನಗರ ರಾತ್ರಿ ಹತ್ಯೆ ಆಗಿರುವಂಥದ್ದು ಬೆಳಗ್ಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ಎಸ್ ಆರ್ ಎಸ್ ಪಾರ್ಕಿಂಗ್ ಶೆಡ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಸದ್ಯಕ್ಕೀಗ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಬಹುಶಃ ಕುಡಿದ್ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಕೂಡ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾವನ್ನಪ್ಪಿರಬಹುದು ಅಥವಾ ಬೇರೆ ಯಾರಾದರೂ ವ್ಯಕ್ತಿ ಬಂದು ಇಬ್ಬರನ್ನು ಕೂಡ ಕುಡಿಸಿ ಹತ್ಯೆ ಮಾಡಿರುವಂಥ ಸಂಭವ ಕೂಡ ಇರುವಂಥದ್ದು ಹೀಗಾಗಿ ಪೊಲೀಸರೀಗ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಮಾಡಿದ್ದಾರೆ ನಾನು ಆಮೇಲೆ ಹಾಕೋ